Yes, good morning, my dear students. Yes, in the last class, as we are discussing the poem Ariel, okay. Yes, in this class, we shall continue the same thing. And the Ariel poem, which is written by Sylvia Plath. And Sylvia Plath, as we know that she is a very eminent American poet, American novelist, American short story writer, who got married to prominent writer, poet Ted Hughes, and later on she, due to some depression, due to some suppression, she committed suicide at the age of 30, as we know. Okay, and yes, even though she lived for a short period of time, for 30 years, her poetry made remarkable changes in the world literature, and her poetry made us to read, and her poetry made us to recall her, and her poetry made us to remember us for a long period of time. And that is what the essence of her poetry, that is what the actual pride of her poetry, as we can see. So in this Ariel poem. ಓಕೆ, ವಾಟ್ ಯು ಮೀನ್ ಬೈ ಏರಿಯಲ್? ಐ ಸೆಡ್ ಯು ಇನ್ ದ ಲಾಸ್ಟ್ ಟೂ ಕ್ಲಾಸಸ್, ಕಳೆದ ಎರಡು ಕ್ಲಾಸಲ್ಲೂ ಏರಿಯಲ್ ಅಂದರೆ ಏನಂತ ಹೇಳಿದ್ದೆ. ಏರಿಯಲ್ ಅಂತ ಹೇಳಿದರೆ ಇದು ಅವಳ ಕುದುರೆ ಮರಿಯ ಹೆಸರು, ಅವಳು ಸಾಕಿದ ಕುದುರೆಯ ಹೆಸರು ಏರಿಯಲ್ಲು. ಯಾರು ಸಾಕಿದ್ದು? ಸಿಲ್ವಿಯಾ ಪ್ಲಾತ್ ಸಾಕಿದಂಥ ಕುದುರೆಯ ಹೆಸರು ಅಂತ ಹೇಳಿದೆ. ಈ ಕಂಪ್ಲೀಟ್ ಪೋಯಮಲ್ಲಿ ನಮಗೆ ಆ ಕುದುರೆ ಯಾವ ರೀತಿ ಇದೆ, ಆ ಕುದುರೆ ಯಾವ ರೀತಿ ಓಡುತ್ತೆ, ಆ ಕುದುರೆ ಕಣ್ಣು ಹೆಂಗಿದ್ದಾವೆ, ಕುದುರೆ ಕಾಲು ಹೇಗಿದೆ, ಕುದುರೆ ಸ್ಪೀಡ್ ಏನಿದೆ, ಅದರ ಕುದುರೆಯ ಅಂದ ಚಂದದ ಬಗ್ಗೆ, ಅದು ಹೆಂಗೆ ಜೊತೆ ಜೊತೆಗೆ ಬೆಳೆದು ಬಂತು, ಆ ಕುದುರೆಯ ಓಡಿಸುವಾಗ, ಕುದುರೆ ಸವಾರಿ ಮಾಡುವಾಗ ಯಾವ ರೀತಿ ಫೀಲಿಂಗ್ ಇವಳಿಗೆ ಆಗುತ್ತೆ, ಹೆಂಗೆ ಅನಿಸುತ್ತೆ ಅನ್ನೋದು ಕೂಡ ನಾನು ನಿಮಗೆ ಓದು ಕ್ಲಾಸಲ್ಲಿ ಹೇಳಿದ್ದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಶಿ ಫೀಲ್ಸ್ ದ್ಯಾಟ್ ಗಾಡ್ಸ್ ಲಯನೆಸ್ ಅಂತ ಹೇಳ್ತಾಳೆ ಇಲ್ಲಿ ನೋಡಿ. ಆ ಕುದುರೆ ಮೇಲೆ ಕೂತಾಗ ಅವಳಿಗೆ ಹೆಂಗನ್ಸುತ್ತೆ, ಅವಳು ಒಬ್ಬ ದೇವತೆ ಥರ ಫೀಲ್ ಆಗುತ್ತಂತ ಅವಳಿಗೆ. ಆ್ಯಂಡ್ ಅಗೇನ್, ಆ ಕುದುರೆ ಅನ್ನೋದು ಒಂಥರ ದೇವತೆಯ ಸಿಂಹದ ಥರ, ಲಯನೆಸ್ ಅಂದರೆ ಸಿಂಹಿಣಿ ಅಂತ, ಹೆಣ್ಣು ಸಿಂಹ, ಲಯನೆಸ್, ಲಯನ್ ಅಂದರೆ ಸಿಂಹ, ಲಯನೆಸ್ ಅಂದರೆ ಸಿಂಹಿಣಿ, ಒಂದು ಹೆಣ್ಣು ಸಿಂಹದ ಥರ ಫೀಲ್ ಆಗುತ್ತೆ ಅವಳು ಆ ಕುದುರೆ ಮೇಲೆ ಕುಂತಾಗ. ಓಕೆ, ಸೊ ದಟ್ ಈಸ್ ವಾಟ್ ಹೌ ಒನ್ ವಿ ಗ್ರೋ, ಹೆಂಗೆಲ್ಲ ಜೊತೆಗೆ ಬೆಳೆದು ಬಂದ್ವಿ ಅಂತಲೂ ಕೂಡ ಇದರಲ್ಲಿ ಹೇಳ್ತಾಳೆ. ಓಕೆ, ಸೊ ದಟ್ ಇಸ್ ವಾಟ್ ಶಿ ಬಿಗ್ಯಾನ್ ಟು ಸೇ. ನೆಕ್ಸ್ಟ್ ದಟ್ ಯು ಸಿ, ನೆಕ್ಸ್ಟ್ ನಾವು ನೋಡಬೇಕು ಅಂದರೆ ನೆಕ್ಸ್ಟ್ ಲೈನ್ಸ್ ನೋಡೋಣ. ಸ್ಪ್ಲಿಟ್ಸ್ ಆ್ಯಂಡ್ ಪಾಸಸ್ ಸಿಸ್ಟರ್ ಟು ದ ಬ್ರೌನ್ ಆರ್ಕ್. ಸ್ಪ್ಲಿಟ್ಸ್ ಆ್ಯಂಡ್ ಪಾಸಸ್, ಸೊ ಎಸ್, ಅದು ಸ್ಪ್ಲಿಟ್ ಆಗಿ ಪಾಸ್ ಆಗ್ತಾ ಇರುತ್ತೆ, ಓಡ್ತಾ ಇರುತ್ತೆ ಕುದುರೆ ಅಂತ. ಸಿಸ್ಟರ್ ಟು ದ ಬ್ರೌನ್ ಆರ್ಕ್, ಅವಳು ಹೆಂಗಿದ್ದಾಳೆ, ಬ್ರೌನ್ ಆರ್ಕ್ ಅಂದರೆ ಆ ಕುದುರೆ ಯಾವ ಕಲರ್ದು, ಬ್ರೌನ್ ಕಲರ್ ಕುದುರೆ. ಓಕೆ, ಆ ಬ್ರೌನ್ ಕಲರ್ ಕುದುರೆ ಆರ್ಕ್ ಅಂದರೆ ಇದು ಆರ್ಕ್ ಥರ, ಈ ಥರದ್ದು, ಈ ಶೇಪಿಂದು. ಓಕೆ, ರೌಂಡಾಗಿ ಕಾಮನ್ ಆಗಿರುವಂಥ ಕಮಾನು, ಕಮಾನು ಶೇಪಿನ ಇದಕ್ಕೆ ಆರ್ಕ್ ಅಂತ ಕರಿತೀವಿ ನಾವು ಅದೇ. ಓಕೆ, ಈ ಥರ ಶೇಪ್ ಇರುವಂಥದ್ದು ಕಮಾನಿನ ಶೇಪು. ಸಿಸ್ಟರ್ ಟು ದ ಬ್ರೌನ್ ಆರ್ಕ್, ಅವಳೊಂಥರ ಸಿಸ್ಟರ್ ಇದ್ದಂಗೆ ಆ ಕುದುರೆ ಇವಳಿಗೆ, ಯಾರಿಗೆ, ಆ ಥರಗೆ, ಸಿಲ್ವಿಯಾ ಪ್ಲಾತ್ಗೆ ಸಿಸ್ಟರ್ ಥರ ಅಂತ. ಆಫ್ ದ ನೆಕ್ ಐ ಕ್ಯಾನಾಟ್ ಕ್ಯಾಚ್ ದ ಬ್ರೌನ್ ಆರ್ಕ್. ಓಕೆ, ಈ ಥರ ಇರುವಂಥ ಆರ್ಕ್ ಇರುವಂಥ ಶೇಪಿನ ಒಂದು ಅವಳ ನೆಕ್ಕನ್ನು, ನೆಕ್ ಅಂದರೆ ಈ ಭುಜದ ಭಾಗ. ಓಕೆ, ಕುದುರೆಯ ಈ ಭುಜದ ಭಾಗವನ್ನು ಅವಳು ಕ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ, ಶಿ ಕುಡ್ ನಾಟ್ ಕ್ಯಾಚ್ ಇಟ್ ಅಂತ. ಹತ್ಕೊಂಡು ಕೂತಿದ್ದಾಳೆ ಕುದುರೆ ಮೇಲೆ, ಕೂತಾಗ ಗ್ರಿಪ್ಪಿಗೇನು ಹಿಡ್ಕೊತಾರೆ, ಎಲ್ಲರೂ ಲಗಾಮ್ ಹಿಡ್ಕೊಂಡಿರ್ತಾರೆ ಕೆಲವೊಬ್ಬರು, ಆ ಕುದುರೆಯ ಭುಜವನ್ನು ಹಿಡ್ಕೊಂಡಿರ್ತಾರೆ, ಆ ಕುತ್ತಿಗೆ ಭಾಗದ ಮೇಲೆ ಇದು ಇರುತ್ತೆ ನೋಡಿ, ಕೂದಲು ಬೆಳೆದಿರ್ತವೆ, ಕೂದಲು ಕುದುರೆಯ ಕುತ್ತಿಗೆಯ ಭಾಗದ ಮೇಲೆ ಕೂದಲಿರುತ್ತೆ, ಆ ಕೂದಲನ್ನು ಗ್ರಿಪ್ಪಿಗೆ ಹಿಡ್ಕೊತಾರೆ. ಹಾಗೆ ಇವಳು ಗ್ರಿಪ್ಪಿಗೆ ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ, ಬಟ್ ಶಿ ಕೆನಾಟ್ ಕ್ಯಾಚ್ ಇಟ್ ಅಂತ. ಇವಳು ಕೂಡ ಅದನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ, ಬಟ್ ಶಿ ಕೆನಾಟ್ ಕ್ಯಾಚ್ ಇಟ್.
ಹಿಡ್ಕೊಳಕ್ಕಾಗ್ತಾಯಿಲ್ಲ, ಸ್ಪೀಡಾಗಿ ಓಡ್ತಾ ಇದೆ ಕುದುರೆ, ಅಷ್ಟು ಸ್ಪೀಡಾಗಿ ಓಡ್ತಾ ಇರುವಂಥ ಅಂದರೆ ಆ ಕುದುರೆಯ ಒಂದು ಕುತ್ತಿಗೆಯ ಭಾಗವನ್ನು ಕ್ಯಾಚ್ ಮಾಡೋಕ್ಕೆ ನೋಡ್ತಾಳೆ, ಹಿಡ್ಕೊಳಕ್ಕೆ ಗ್ರಿಪ್ಪಿಗೆ ನೋಡ್ತಾಳೆ, ಆದರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾಳೆ. ಓಕೆ, ಇದು ಒಂದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ, ನಿಗರಾಯಿ ನೋಡಿ, ನಿಗರಾಯಿ ಅದ್ರ ಕಣ್ಣು ಹೆಂಗಿದೆ, ಕುದುರೆಯ ಕಣ್ಣು, ದ ಕುದುರೆ ಕಣ್ಣು, ದ ಹಾರ್ಸ್ ಐಸ್ ಲುಕ್ಸ್ ಲೈಕ್ ನಿಗರ್ ಐ. ನಿಗರ್ ಅಂದರೆ ಬ್ಲ್ಯಾಕ್ ಅಂತ. ಓಕೆ, ಬ್ಲ್ಯಾಕ್ ಪೀಪಲ್ಗೆ ನಿಗರ್ ಅಂತ ಕರೀತಾರೆ, ನಿಗರ್ ಪೀಪಲ್, ನಿಗ್ರೋಸ್ ಅಂತ, ಬಿ ಎಲ್ ಎ ಸಿ ಕೆ, ಬ್ಲ್ಯಾಕ್ ಪೀಪಲ್. ಓಕೆ, ಬ್ಲ್ಯಾಕ್ ಐ ಅಂತ. ಇಲ್ಲಿ ನೋಡಿ, ನಿಗರ್ ಐ ಅಂತ ಬಳಸಿದ್ದಾಳೆ. ಬೆರೀಸ್ ಕ್ಯಾಸ್ಟ್ ಡಾರ್ಕ್ ಹುಕ್ಸ್, ಬ್ಲ್ಯಾಕ್ ಬೆರ್ರಿ ಥರ ಕಾಣ್ತಾ ಇದೆ ಅದರ ಕಣ್ಣುಗಳು, ಅದರ ಹುಕ್ಸ್ಗಳು, ಹಿಡ್ಕೊಳ್ಳುವಂಥ ಗ್ರಿಪ್ಪಿನ ಹುಕ್ಗಳು, ಅದರ ಕಣ್ಣುಗಳು ಹೆಂಗೆ ಕಾಣ್ತಾ ಇದೆ, ಕಪ್ಪನೆಯ ಬ್ಲ್ಯಾಕ್ ಬೆರ್ರಿ ಅಂತ ಏನು ನಾವು ಕರಿತೀವಲ್ಲ, ಬ್ಲ್ಯಾಕ್ ಬೆರ್ರಿ ಥರ ಕಾಣ್ತಾ ಇದೆ. ಬೆರ್ರೀಸ್ ಕಾಸ್ಟ್ ಡಾರ್ಕ್, ಅಷ್ಟು ಡಾರ್ಕಾಗಿ ಬ್ಲ್ಯಾಕ್ ಬೆರ್ರಿ, ಅಷ್ಟು ಕಪ್ಪನೆಯ ಕಡುಗಪ್ಪನೆಯ ಕಣ್ಣುಗಳು ಅದ್ರವು ಅಂತ. ಅಂದರೆ ಅವಳು ಇಲ್ಲಿ ಶೀ ಈಸ್ ಎಕ್ಸ್ಪ್ಲೈನಿಂಗ್ ದ ಹಾರ್ಸ್, ಕುದುರೆನ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ ಅವಳು. ಏನಂತ, ಓಕೆ, ಒಂದು ಹಾಡು ಕೇಳಿರ್ಬೋದು ನೀವು, ಹೃದಯ ಸಮುದ್ರ ಕಲಕಿ, ಹುತ್ತಿದ ದ್ವೇಷದ ಬೆಂಕಿ, ರೋಷಾದ್ವಿಜ್ವಾಲೆ ಉರಿದುರಿದು, ದುಷ್ಟ ಸಂಹಾರಕ್ಕೆ ಅಂಥೇಳಿ ಆ ಕುಮಾರ್ ಬಂಗಾರಪ್ಪ ನಟಿಸಿರುವಂಥ ಒಂದು ಹಾಡು, ಅಶ್ವಮೇಧ ಚಲನಚಿತ್ರದ್ದು ಅಶ್ವಮೇಧ ಹಾಡು. ಅದರಲ್ಲಿ ಸೂರ್ಯಚಂದ್ರರೇ ನಿಮ್ಮ ಕಣ್ಗಳು, ಮಿಂಚು ಸಿಡಿಲು ನಿಮ್ಮ ವೇಗವು ಅಂತ ಆತನ ಕುದುರೆನ ವರ್ಣನೆ ಮಾಡ್ತಾ ಇರ್ತಾನೆ, ವರ್ಣನೆ ಮಾಡ್ತಾ ಇರ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಓಕೆ, ಸೊ ಹಂಗೆ ಇಲ್ಲಿ ಕೂಡ ಇವಳು ತನ್ನ ಕುದುರೆಯನ್ನು ತನ್ನ ಕುದುರೆಯ ಕಣ್ಣನ್ನು ಎಕ್ಸ್ಪ್ಲೈನ್ ಮಾಡ್ತಾಳೆ. ಕಪ್ಪನೆಯ ಕಣ್ಣುಗಳು, ಬ್ಲ್ಯಾಕ್ ಬೆರ್ರಿ ಥರ ಕಾಣ್ತಾ ಇದ್ದಾವೆ ಅಂತಾಳೆ. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಸ್ವೀಟ್ ಬ್ಲಡ್ ಮೌತ್ ಫುಲ್, ಅದರ ಬಾಯಿ, ಅದರಲ್ಲಿ ಬಾಯಲ್ಲಿ ಬರೋ ಜೊಲ್ಲನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ. ಕುದುರೆ ಓಡಿದಾಗ ನೋಡಿ, ಅದರ ಬಾಯಲ್ಲಿ ಜೊಲ್ಲು ಬರ್ತಾ ಇರುತ್ತೆ. ಓಕೆ, ಅದು ಸ್ಪೀಡಾಗಿ ಓಡಿದಾಗ ಶ್ಯಾಡೋಸ್ ಸಮ್ಥಿಂಗ್ ಎಲ್ಸ್, ಆ ಕುದುರೆಯ ಶ್ಯಾಡೋ, ಶ್ಯಾಡೋ ಅಂದರೆ ಅದರ ನೆರಳು, ಓಡ್ತಾ ಇರುವಂಥ ಕುದುರೆ ನೆರಳು, ಮತ್ತಿನ್ನೇನೋ, ಮತ್ತು ಬೇರೆ ಏನೋ, ಅವೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಹೇಳ್ತಾಳೆ. ಓಕೆ, ಈ ಕಂಪ್ಲೀಟಾಗಿ ಅವಳು ಶಿ ಈಸ್ ಎಕ್ಸ್ಪ್ಲೈನಿಂಗ್ ದ ಹಾರ್ಸಸ್ ಬ್ಯೂಟಿ, ಬ್ಯೂಟಿ ಆಫ್ ದ ಹಾರ್ಸ್, ಎಷ್ಟು ಸುಂದರವಾಗಿದೆ ನನ್ನ ಕುದುರೆ ಅನ್ನೋದನ್ನು ಅವಳು ಕುದುರೆ ಸವಾರಿ ಮಾಡ್ತಾ ಕುದುರೆಯನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್ ನೋಡಿ, ಹಾಲ್ಸ್ ಮೀ ಥ್ರೂ ಏರ್, ಆ ಕುದುರೆ ಹೆಂಗೆ ಕರ್ಕೊಂಡು ಹೋಗ್ತಾ ಇದೆ ಅದು ಅವಳನ್ನ, ಇಟ್ ಈಸ್ ಹಾಲಿಂಗ್ ಹರ್ ಥ್ರೂ ಏರ್, ಗಾಡಿಯಲ್ಲಿ ಅವಳನ್ನು ತೇಲಿಸ್ತಾ ಇದೆ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅವರಿಬ್ಬರು, ಕುದುರೆ ಮತ್ತು ಅವಳು. ಥೈಸ್, ಅದರ ಥೈಸ್ ಏನಿದಾವಲ್ಲ, ಅದರ ಥೈಸ್, ಆ ಕುದುರೆಯ ತೊಡೆಗಳು ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ದಾವೆ. ಹೇರ್, ಇವಳ ಅದರ ಕೂದಲುಗಳು. ಫ್ಲೇಕ್ಸ್ ಫ್ರಮ್ ಮೈ ಹೀಲ್ಸ್, ಅವಳ ಕಾಲಿನ ಹಿಮ್ಮಡಿ, ಕಾಲಿನ ಪಾದದಿಂದ ಉದುರುವಂಥ ಫ್ಲೇಕ್ಸ್, ಫ್ಲೇಕ್ಸ್ ಅಂದರೆ ಮಣ್ಣಿನ ಧೂಳು, ಮಣ್ಣಿನ ಕಣ ಹೆಂಗೆ ಉದುರ್ತಾ ಇದ್ದಾವೆ ಅಂಥೇಳಿ ಹೇಳ್ತಾ ಇದ್ದಾಳೆ. ಓಕೆ, ಎಸ್, ಫ್ಲೇಕ್ಸ್ ಫ್ರಮ್ ಮೈ ಹೀಲ್ಸ್, ಮೈ ಅಂದರೆ ಅವಳ ಅಂತ, ಅವಳು ಅಂದರೆ ಯಾರಿಲ್ಲಿ, ಸಿಲ್ವಿಯಾ ಪ್ಲಾತ್ಳ ಕಾಲಿನ ಧೂಳು ಹೆಂಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾಳೆ. ವೈಟ್, ನೆಕ್ಸ್ಟ್ ನೋಡಿ, ವೈಟ್ ಗೋಡಿವಾ ಐ ಅನ್ಪೀಲ್, ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಅವಳು ಕುದುರೆಯ ಸವಾರಿ ಮಾಡ್ತಾ ಇದ್ದಾಳೆ. ಅವಳ ಕೈಗೊಂದು ವೈಟ್ ಗೋಡಿವಾ ಸಿಗುತ್ತೆ. ಗೋಡಿವಾ ಅಂದರೆ ಗಿಫ್ಟ್ ಬಾಕ್ಸ್ ಅಂತ, ದೇವರು ಕೊಟ್ಟಂಥ ಗಿಫ್ಟ್ ಬಾಕ್ಸ್ ಅಂತ, ಗಿಫ್ಟ್ ಬಾಕ್ಸ್ ಸಿಗುತ್ತಂತೆ ಅವಳ ಕೈಯಲ್ಲಿ, ದೇವರು ಕೊಟ್ಟಂಥ ಗಿಫ್ಟ್ ಬಾಕ್ಸು. ಐ ಅನ್ಪೀಲ್, ಆ ಗಿಫ್ಟ್ ಬಾಕ್ಸನ್ನು ಏನು ಮಾಡ್ತಾಳೆ ಇವಳು, ಅನ್ಪೀಲ್ ಅಂದರೆ ಓಪನ್ ಮಾಡ್ತಾಳೆ. ಆಗ ನೋಡಿ, ಡೆಡ್ ಹ್ಯಾಂಡ್ಸ್ ಡೆಡ್ ಸ್ಟ್ರಿಂಜೆನ್ಸೀಸ್, ನೋಡಿ ಆ ಬಾಕ್ಸಲ್ಲಿ ಹಿಂದೆ ಡೆಡ್ ಹ್ಯಾಂಡ್ಸ್ ಇದ್ದಾವೆ, ಸತ್ತಿರುವ ಕೈ ಇದೆ, ಒಂಥರ ಸೀವಿಯರ್ ಆಗಿದೆ. ಡೆಡ್ ಸ್ಟ್ರಿಂಜೆನ್ಸೀಸ್, ಒಂಥರ ಸೀವಿಯರ್ ಡೆತ್ ಆ ಬಾಕ್ಸಲ್ಲಿದೆ ಅಂತಾಳೆ. ನೋಡಿ, ಇದರ ಅರ್ಥ ಏನಿದೆ, ಇವಳು ಸಾಯೋದಕ್ಕಿಂತ, ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಒಂದು 3 ತಿಂಗಳಿನ ಮುಂಚೆ ಬರೆದಂಥ ಪದ್ಯ ಇದು. ಓಕೆ, ಆಗ ಇವಳಿಗೆ ಆ ಸುಸೈಡಲ್ ನೋಟ್ ಎಲ್ಲ ತನ್ನ ತಲೆಯಲ್ಲಿ ತುಂಬಿಕೊಂಡಿದ್ದಾಳೆ. ಓಕೆ, ಸುಸೈಡಲ್ ನೋಟ್ ತನ್ನ ತಲೆಯಲ್ಲಿದೆ, ಸೊ ದಟ್ ಸುಸೈಡ್ ಮಾಡ್ಕೋಬೇಕು ಅಂತ ಅವಳ ತಲೆಯಲ್ಲಿ ಬಂದೋಗಿದೆ.
ಅದಕ್ಕೆ ಇವಳು ಬರೆಯುವಾಗ ಪದ್ಯದಲ್ಲಿ ಡೆತ್ ಬಗ್ಗೆ ಬರೀತಾಳೆ. ಓಕೆ ನೋಡಿ, ನೆಕ್ಸ್ಟ್ ನೋಡಿ. ನೌ ಐ ಫೋಮ್ ಟು ಈಟ್ ಎ ಗ್ಲಿಟರ್ ಆಫ್ ಸೀಸ್ ಆ್ಯಂಡ್ ನೌ ಐ, ಈಗ ನಾನು ಏನು ಫೋಮ್ ಟು ವೀಟ್, ವೀಟ್ ಅಂದರೆ ಗೋಧಿ, ಗೋಧಿಯ ಫೋಮ್ ಥರ, ಗೋಧಿಯ ಹಿಟ್ಟಿನ ಮೇಲಿನ ಧೂಳು ಥರ ಅಂತ ಅಂದರೆ ಅಷ್ಟು ಲೈಟ್ ಇದ್ದೀನಿ ಅಂತ, ಅಷ್ಟು ಲೈಟಾಗಿ ನಾನು ಇದ್ದೇನೆ, ಅಷ್ಟು ಲೈಟಾಗಿ ತೇಲ್ತಾ ಇದ್ದೀನಿ. ಗ್ಲಿಟರ್ ಆಫ್ ಸೀಸ್, ಸಮುದ್ರದ ಮೇಲಿನ ಗಾಳಿಯ ಥರ, ಸಮುದ್ರದ ಮೇಲಿನ ಅಲೆಯ ಥರ, ಗಾಳಿಯಲ್ಲಿ ತೇಲುವ ಹಿಟ್ಟಿನ ಥರ, ಗೋಧಿ ಹಿಟ್ಟಿನ ಥರ ತೇಲ್ತಾ ಇದ್ದೀನಿ. ಯಾವುದ್ರ ಮೇಲೆ ಕೂತ್ಕೊಂಡು? ಕುದುರೆ ಮೇಲೆ ಕೂತ್ಕೊಂಡು. ದ ಚೈಲ್ಡ್ಸ್ ಕ್ರೈ, ಮಗುವಿನ ಅಳು ಥರ ಅಳ್ತಾ ಇದ್ದೀನಿ ಅಂತಾಳೆ. ನೆಕ್ಸ್ಟ್ ನೋಡಿ. ಮೆಲ್ಟ್ಸ್ ಇನ್ ದ ವಾಲ್, ಆ ಚೈಲ್ಡ್ಸ್ ಕ್ರೈ ಮೆಲ್ಟ್ಸ್ ಇನ್ ದ ವಾಲ್ ಆ್ಯಂಡ್ ಐ ಆಮ್ ದ ಆರೋ. ಆ ಗೋಡೆಯಲ್ಲಿ ಆ ಮಗುವಿನ ಅಳು ಕದಲಿ ಹೋಗುತ್ತೆ, ಬದಲಿ ಹೋಗುತ್ತೆ. ಆ್ಯಂಡ್ ಐ ಆಮ್ ದ ಆರೋ, ನಾನು ಏನಿದ್ದಂಗೆ ಅಂತಾಳೆ ಕೊನೆಗೆ. ವೆರಿ ಇಂಪಾರ್ಟೆಂಟ್ ಲೈನ್, ವೆರಿ 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 ಇಂಪಾರ್ಟೆಂಟ್ ಲೈನ್. ಐ ಆಮ್ ದ ಆರೋ, ನಾನು ಯಾರೋ ಇದ್ದಂಗೆ, ಒಂದು ಬಾಣ ಇದ್ದಂಗೆ ಶರ ವೇಗದಲ್ಲಿ ಹೋಗ್ತೀನಿ. ಶರ ಅಂದರೆ ಬಾಣ, ವೇಗ ಅಂದರೆ ಸ್ಪೀಡು. ಸೊ ಹೆಂಗೆ ಹೋಗ್ತಾ ಇದ್ದೀನಿ ನಾನೀಗ ಕುದುರೆ ಮೇಲೆ, ಅಂದರೆ ನಾನು ಅವಳು ಕೂತಿರುವಂಥ ಕುದುರೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾಳೆ. ಎಷ್ಟು ಸ್ಪೀಡ್ ಇದೆ ಅಂದರೆ ಬಾಣ ಹೋದಂಗೆ ಹೋಗ್ತಾ ಇದೆ ಕುದುರೆ ಅಂತ, ಬಾಣದ ಸ್ಪೀಡಲ್ಲಿ. ಬಾಣ ಎಷ್ಟು ಸ್ಪೀಡ್ ಇರುತ್ತೆ ಅಂತ ನೋಡಿರಲ್ಲ, ಗೊತ್ತಲ್ಲ. ಎಷ್ಟು ಜೋರಾಗಿ ನೀವು ಎಳೆದು ಬಾಣನ ಬಿಡ್ತೀರೋ ಅಷ್ಟು ಸ್ಪೀಡಾಗಿ ಚಕ್ಕರೆ ಹೋಗುತ್ತೆ ಆರೋ, ಆರೋ ಥರ. ಇಟ್ಸ್ ಲೈಕ್ ಎನ್ ಆರೋ, ದ ಹಾರ್ಸ್ ಈಸ್ ಲೈಕ್ ಎನ್ ಆರೋ, ಹಾರ್ಸ್ ಸ್ಪೀಡ್ ಈಸ್ ಲೈಕ್ ಎನ್ ಆರೋ. ಕುದುರೆ ಮತ್ತು ಕುದುರೆಯ ಸ್ಪೀಡು ಆರೋ ಥರ ಇರುತ್ತೆ ಅಂತ ಹೇಳ್ತಾಳೆ. ಸಾರಿ, ಅಂದರೆ ನಾನೀಗ ಒಂದು ಬಾಣ ಆಗಿದ್ದೀನಿ ಕುದುರೆ ಮೇಲೆ ಕೂತಂಥ ಬಾಣ, ಅಂದರೆ ಕುದುರೆ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ಟೂ ಟು ತ್ರೀ ಲೈನ್ಸ್ ನೋಡಿ. ದ ಡ್ಯೂ ದಟ್ ಫ್ಲೈಸ್, ದ ಡ್ಯೂ ಅಂದರೆ ಮಂಜಿನಾನಿ, ಮಂಜಿನಾನಿ ಹಾರಿ ಹೋಗ್ತಾ ಇದೆ ಅಂತ ಹೇಳ್ತಾಳೆ. ಸುಸೈಡಲ್ ಅಟ್ ಒನ್ ವಿತ್ ದ ಡ್ರೈವ್ ಇನ್ ಟು ದ ರೆಡ್. ನೋಡಿ, ಈಗಲೇ ಅವಳಿಗೆ ಸುಸೈಡ್ ಮಾಡ್ಕೊಳ್ಳೋ ಥಾಟ್ಸ್ ಬಂದಿದ್ದಾವೆ, ಹಾಗಾಗಿ ಅವಳು ಸುಸೈಡ್ ಬಗ್ಗೆ ಬರೆದ್ಲು ಈ ಪದ್ಯದಲ್ಲಿ. ಇದು ಆಗಿ ಒಂದು ತಿಂಗಳಿಗೆ, ಎರಡು ತಿಂಗಳಿಗೆ ಅವಳು ಸುಸೈಡ್ ಮಾಡ್ಕೊಂಡು ಸಾಯ್ತಾಳೆ. ಅದು ಮೀನ್ಸ್ ಅಟ್ ದ ಏಜ್ ಆಫ್ 30, 30ನೇ ವಯಸ್ಸಿಗೆ ಅವಳು ಸುಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಹಾಗಾಗಿ ಅವಳು ಬರೆಯುವಂಥ ಪದ್ಯದಲ್ಲೂ ಕೂಡ ಸುಸೈಡಲ್ ನೋಟ್ಸ್ ಇದ್ದಾವೆ. ಸುಸೈಡಲ್ ಅಟ್ ಒನ್ ವಿತ್ ದ ಡ್ರೈವ್. ನೋಡಿ, ಡ್ರೈವ್ಗೆ ಹೋಗ್ತಾ ಇದ್ದರೆ ಆ ರೈಡಲ್ಲಿ ಒಂಥರ ಆತ್ಮಹತ್ಯೆ, ಸತ್ತೇ ಹೋಗ್ಬಿಡೋ ಥರ, ಸಾಯೋ ಥರ ಫೀಲ್ ಆಗ್ತಾಯಿದೆ ಒಳಗೆ, ಅಷ್ಟು ಸ್ಪೀಡ್ ಇದೆ. ಇನ್ ಟು ದ ರೆಡ್, ಯಾವ ಕಡೆ ಹೋಗ್ತಿದ್ದಾರೆ? ರೆಡ್ ಕಡೆಗೆ. ರೆಡ್ ಅಂದರೆ ಯಾವುದು? ಸೂರ್ಯ ಉದಯಿಸೋ ಕಡೆ, ಸನ್ರೈಸ್ ಕಡೆಗೆ ಹೋಗ್ತಾ ಇದ್ದಾರೆ. ಐ ದ ಕಾಲ್ಡ್ರೋನ್ ಆಫ್ ಮಾರ್ನಿಂಗ್. ಎಸ್, ನಾನು ಮಾರ್ನಿಂಗಿಗೆ ಒಂದು ಕಾಲ್ಡ್ರೋನ್, ನಾನು ಅದಕ್ಕೆ ಒಂದು ಪ್ರತೀಕ. ಓಕೆ, ಮಾರ್ನಿಂಗ್ ಕಡೆಗೆ ನಾನು ಮೂವ್ ಆಗ್ತಾ ಇದ್ದೀನಿ. ಸೂರ್ಯನ ಹತ್ತ ನಾನು ಸ್ಪೀಡಾಗಿ ನನ್ನ ಕುದುರೆ ಜೊತೆಗೆ, ಏರಿಯಲ್ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಓಕೆ, ಸೊ ದಿಸ್ ಈಸ್ ದ ಆ್ಯಕ್ಚುಯಲ್ ಥೀಮ್ ಆಫ್ ದ ಪೋಯಮ್. ಕಂಪ್ಲೀಟ್ ಪೋಯಮ್ ಮುಗಿದೋಯ್ತು ಇಲ್ಲಿ. ಈ ಕಂಪ್ಲೀಟ್ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ಕಂಪ್ಲೀಟ್ ಪದ್ಯದಲ್ಲಿ ನಮಗೆ ಆಥರು ಸಿಲ್ವಿಯಾ ಪ್ಲಾಥ್ ಏನು ಹೇಳಕ್ಕೆ ಬರ್ತಾಳೆ ಅಂದರೆ, ಶಿ ವಾಂಟೆಡ್ ಟು ಟೆಲ್ ಅಸ್ ಅಬೌಟ್ ಅ ಕಂಪ್ಲೀಟ್ ಥಿಂಗ್ ಅಬೌಟ್ ದ ಆರ್ಸ್. ಅವಳು ಸಾಕಿದಂಥ ಕುದುರೆ ಏರಿಯಲ್ಲು, ಏರಿಯಲ್ ಹೆಂಗಿದೆ, ಅದರ ಕಣ್ಣು ಹೆಂಗಿದ್ದಾವೆ, ಅದರ ಕಾಲು ಹೆಂಗಿದೆ, ಅದರ ತೊಡೆ ಹೆಂಗಿದೆ, ಅದರ ಸ್ಪೀಡ್ ಹೆಂಗಿದೆ, ಅದರ ಕಾಲು, ಅದರ ಹೀಲ್ಸು, ಅದರ ಅವಳು ಕಾಲ್ ಥೈಸ್ ಆ್ಯಂಡ್ ಅಗೇನ್ ಅದರ ಸ್ಪೀಡು, ಫಾಸ್ಟು ಹೆಂಗಿದೆ ಅಂತ ಹೇಳ್ತಾಳೆ. ಅವಳು ಸಾಕಿದ್ದು ಆ್ಯಂಡ್ ಅಗೇನ್ ಇದ್ರ ಬಗ್ಗೆ ಹೇಳೋದಕ್ಕೆ ಅಂದರೆ, ಅವಳು ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ ಹೇಳ್ತಾ ಬರ್ತಾಳೆ. ಅವಳು ಚಿಕ್ಕವಳಿದ್ದಾಗ ಅವಳ ಚೈಲ್ಡ್ಹುಡ್ ಮೆಮೊರಿ ಬಗ್ಗೆ ನೆನಪು ಮಾಡ್ಕೋತಾಳೆ. ಆದರೆ ಇದು ಸೂಸೈಡ್ ಮಾಡೋಕ್ಕೆ ಅನ್ನೋದಕ್ಕಿಂತ ಒಂದು ತಿಂಗಳು ಮುಂಚೆ ಬರೆದಂಥ ಪದ್ಯ. ಸೊ ಇದರಲ್ಲಿ ಅವಳು ಸೂಸೈಡ್ ಮಾಡ್ಕೊಳ್ಳೋ ರೀತಿಯಲ್ಲಿ ಅವಳು ಸೂರ್ಯನ ಕಡೆಗೆ ಹೋಗ್ತಾ ಇದ್ದಾಳೆ. ಶಿ ಈಸ್ ಮೂವಿಂಗ್ ಟುವರ್ಡ್ಸ್ ದ ರೆಡ್ ವಿತ್ ಹರ್ ಹಾರ್ಸ್ ಏರಿಯಲ್, ಅವಳ ಕುದುರೆ ಒಟ್ಟಿಗೆ.
ಸೂರ್ಯನತ್ತ ಪ್ರಕಾಶಮಾನವಾಗಿ ಬೆಳಗ್ತಾ ಇರುವಂಥ ಸೂರ್ಯನ ಕಡೆಗೆ ಅವಳು ಹೋಗ್ತಾ ಇದ್ದಾಳೆ. ಓಕೆ, ಸೊ ಜೊತೆಗೆ ಹುಟ್ಟಿ ಜೊತೆಗೆ ಬೆಳೆದು ಎಷ್ಟು ಚಂದವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ, ಸ್ಪೀಡಾಗಿ, ಸಾರಿ ನಾಟ್ ನಡ್ಕೊಂಡು ಹೋಗೋದಲ್ಲ, ಓಡ್ಕೊಂಡು ಹೋಗ್ತಾ ಇದ್ದಾಳೆ ಸೂರ್ಯನ ಜೊತೆಗೆ, ಕುದುರೆ ಮೇಲೆ ಹೋಗ್ತಾ ಇದ್ದಾಳೆ. ಆ ಓಡ್ಕೊಂಡು ಹೋಗುವಂಥ ಸ್ಪೀಡ್ ಏನಿದೆ, ಹೆಂಗೆ ಅನಿಸುತ್ತೆ ಇವಳಿಗೆ, ಆ ಸ್ಪೀಡು ಕಿಲ್ಲಿಂಗ್ ಸ್ಪೀಡು, ಒಂಥರ ಥ್ರಿಲ್ಲಿಂಗ್ ಸ್ಪೀಡ್ ಅನ್ನಿಸ್ತಾ ಇದೆ. ಸಮಥಿಂಗ್ ದ್ಯಾಟ್ ಶೀ ಈಸ್ ಹಾಲಿಂಗ್ ಆನ್ ದ ಏರ್, ಗಾಳಿಯಲ್ಲಿ ತೇಲಾಡ್ತಾ ಇರೋ ಥರ ಭಾಸವಾಗುತ್ತೆ ಇವಳಿಗೆ. ಸೊ ಕೊನೆಗೆ ಏನೋ ಒಂದು ವರ್ಡ್ ಹೇಳ್ತಾಳೆ, ಶೀಸ್ ಆನ್ ಆರೋ ಅಂತ ಹೇಳ್ತಾಳೆ, ನಾನೊಂದು ಬಾಣ, ಸೂರ್ಯನ ದಿಕ್ಕಿನ ಕಡೆಗೆ ಹೊರಟಿರುವ ಒಂದು ಬಾಣ ಅಂತ ಹೇಳ್ತಾಳೆ. ಇಷ್ಟೇ ಈ ಪದ್ಯದ್ದು, ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಪೋಯಮ್. ಓಕೆ ಓಕೆ, ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪದ್ಯ ಮಾಡೋಣ. ಓಕೆ, ದ ಕ್ರೌಸ್ ಫಾಲ್ ಅಂತ ಇದೆ ಪದ್ಯ, ಅದನ್ನು ಮಾಡೋಣ. ಓಕೆ, ದೆನ್ ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ನನಗೆ ಕೇಳಿ, ಒಂದು ಲೈವ್ ಕ್ಲಾಸನ್ನು ತಗೊಳ್ಳೋಣ. ಓಕೆ ಓಕೆ, ದೆನ್ ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಒನ್ ಆಲ್.